ಆ್ಯಸ್ ಯೂಶ್ವಲ್ ಸಿಕ್ಕಾಪಟ್ಟೆ ಕರಗಳು ಮುಧೋಳದಿಂದ. ನನಗೆ ಗೊತ್ತು ನೀವೆಲ್ಲ ಭಾಳ 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 ಕುತೂಹಲದಿಂದ ಕಾಯ್ತಾ ಇದ್ದೀರಿ. ಹಲವು ಹಲವು ಸಾವಿರ ಮತಗಳಿದ್ದಾವೆ, ಹಲವು ರೀತಿಯ ಧ್ರುವೀಕರಣಗಳ ಬಗ್ಗೆ ನಾವೆಲ್ಲ ಚರ್ಚೆ ನಡೆಸ್ತೀವಿ ಮುಧೋಳದಲ್ಲಿ. ಬಟ್ ವಾಟ್ ಅಬೌಟ್ ದಿ ರಿಸಲ್ಟ್ಸ್? ಎಷ್ಟು ಕರೆಗಳು ಬಂದವು, ಏನು ಕತೆ ಏನು? ಲೆಟ್ಸ್ ಬಿಗಿನ್ ನಾವು. ಹನ್ನೊಂದು ಸಾವಿರದ 123 ಕರೆಗಳು ಇನ್ ಟೋಟಲ್ ಮುಧೋಳ ಕ್ಷೇತ್ರದಿಂದ ನಮಗೆ ಬಂದಿದ್ದು. ಪುರುಷರು 10,829, ಮಹಿಳಾ ಮತದಾರರು 294, ಇತರೆ ಪಕ್ಷಗಳ ಪರವಾಗಿ 30 ಕರೆಗಳು ಮಾತ್ರ ದಾಖಲಾಗಿರೋದು ನೆನಪಿರಲಿ. ಬಹಳ ಇಂಟ್ರೆಸ್ಟಿಂಗ್ ಇದು. BJP ಪರ 5,457 ಮತಗಳು ಚಲಾವಣೆ. BJP ಪರ ಪುರುಷರು 5,319 ಜನ ಮತ ಹಾಕಿದರೆ 138 ಹೆಣ್ಮಕ್ಕಳು ಮತ ಹಾಕಿದರು. JDS ಇಸ್ ಟೆರಿಬಲಿ ಲೋ, ಬರೀ 98 ಮತಗಳನ್ನು ಟೋಟಲ್ ಪಡೆದುಕೊಳ್ತು. ಅದರಲ್ಲಿ ಇಬ್ಬರು ಹೆಣ್ಮಕ್ಕಳು, 96 ಜನ ಪುರುಷರು ಮತ ಹಾಕಿದರು. ಕಾಂಗ್ರೆಸ್ ಇಸ್ ಅಗೇನ್ ಇಂಟ್ರೆಸ್ಟಿಂಗ್, ಇಟ್ ಸೀಮ್ಸ್ ಲೈಕ್ ಎ ನೆಕ್ ಟು ನೆಕ್ ಫೈಟ್. 5,538 ಓಟ್ಗಳನ್ನು ಪಡೆದುಕೊಳ್ತು. ಅದರಲ್ಲಿ 5,384 ಪುರುಷ ಮತಗಳು, 154 ಹೆಣ್ಮಕ್ಕಳ ಮತಗಳು. ಇನ್ ಟೋಟಲ್ 1-1-1-2-3 ಭಾರತೀಯ ಜನತಾ ಪಕ್ಷದ ಪರ %49 ಮತಗಳು ಚಲಾವಣೆ. ಕಾಂಗ್ರೆಸ್ ಪಕ್ಷದ ಪರ %50 ಮತಗಳನ್ನು ಹಾಕಿದ್ದಾರೆ ಮತದಾರ ಪ್ರಭುಗಳು. ವಾಹ್, ವಾಟ್ ಆನ್ ಇಂಟ್ರೆಸ್ಟಿಂಗ್ ಗೇಮ್ ಆಫ್ ಪಾಲಿಟಿಕ್ಸ್. JDSನ ಪರ %1 ಮತಗಳು ಮಾತ್ರ. BJP ವಿರುದ್ಧ 81 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದೆ ಇದೆ ರೀ. ಎಂಥ ನೆಕ್ ಟು ನೆಕ್ ಕಾಂಪಿಟೇಷನ್ ಇದು, less than 100. ಮುಧೋಳ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಅಲ್ಪ ಮುನ್ನಡೆ. ಈಸ್ ಇಟ್ ಆನ್ ಆಂಟಿ ಇನ್ಕಂಬೆನ್ಸಿ ಅಗೇನಿಸ್ಟ್ ಗೋವಿಂದ ಕಾರಜೋಳರು? ಅತ್ಯಂತ ಹಿರಿಯರು, ಆಮೇಲೆ ಭಾಳ ಒಳ್ಳೆ ಹೆಸರು ಗೋವಿಂದ ಕಾರಜೋಳರಿಗೆ. ಆದರೆ ಅತಿಯಾದಂಥ ಆತ್ಮವಿಶ್ವಾಸ, ಏನಾದರೂ ಸಮಸ್ಯೆನಾ? ಹಿರಿಯರಿಗೆ ಮುತ್ಸದ್ದಿ ರಾಜಕಾರಣಿ, ಒನ್ ಆಫ್ ದಿ ಫೈನೆಸ್ಟ್ ಪಾಲಿಟಿಷಿಯನ್ಸ್ ಆಫ್ ಕರ್ನಾಟಕ. ಜಿದ್ದಾಜಿದ್ದಿನ ಚುನಾವಣಾ ಕದನದಲ್ಲಿ ಕಾಂಗ್ರೆಸ್ ಗೆಲ್ಬೋದಾ? ಅಥವಾ ಏ ಸಾರ್, 80 ಅಷ್ಟೇ ಅಲ್ಲ ಸಾರ್, ಬೇರೆನಾದರೂ ಆಗ್ಬೋದು ಸಾರ್. ಏನು ಸಾರ್, ಗ್ರೌಂಡ್ ರಿಯಾಲಿಟಿ ಬೇರೆ ಸಾರ್, ಇನ್ನು 2 ತಿಂಗಳಿದೆಯಲ್ಲ ಸಾರ್. ಮೇ ಬಿ DCM ಆದರು, ಉತ್ತಮ ಕೆಲಸವನ್ನು ಮಾಡಿದರು, ಬಹಳ ರೀತಿಯ ಅಭಿವೃದ್ಧಿ ಕಾರ್ಯಗಳು, ಜೊತೆಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಮಾಜಿ ಸಚಿವ ಆರ್ ಬಿ ತಿಮ್ಮಪ್ಪುರ ಇದ್ದಾರೆ. ಸತೀಶ್ ಚಿನ್ನಪ್ಪ ಬಂಡಿ ವಡ್ಡರ್ ಫೈಟ್ ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ನಾನು ಟಿಕೆಟ್ ಗಿಡಿಸ್ಬೋದು ಅಂತ ತಿಮ್ಮಾಪುರ ಇದ್ದಾರೆ. ಆದರೆ ಮುಧೋಳದಲ್ಲಿ JDS ಇಸ್ ಆ್ಯಸ್ ಯೂಶ್ವಲ್. ಹಲವು ಕ್ಷೇತ್ರಗಳಲ್ಲಿರುವ ಹಾಗೆ, ಎಲ್ಲ ಕ್ಷೇತ್ರ ಅಂತ ನಾನು ಹೇಳೋದಿಲ್ಲ, ಹಲವು ಕ್ಷೇತ್ರಗಳಲ್ಲಿರುವ ಹಾಗೆ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಅನ್ನೋ ಥರ ಇದೆ. ನಾನು ಈ ರೀತಿಯ ಭಾಳ ಸ್ಟಿಫ್ ಕಾಂಪಿಟೇಷನನ್ನು ಗಮನಿಸಿರಲಿಲ್ಲ ನಾನು ಎಲ್ಲಿಯೂ ಕೂಡ. ಬೇರೆ ಬೇರೆ ಎಲ್ಲ ಗಮನಿಸಿದ್ವಿ, 89% ಹೋಗ್ಬಿಡ್ತೇವೆ BJP, ಕಾಂಗ್ರೆಸ್ 40 ಬಂದುಬಿಡ್ತೋ, ಅಥವಾ 89% ಕಾಂಗ್ರೆಸ್ ಹೋಗ್ಬಿಡ್ತೋ, BJP 40 ಬಂದುಬಿಡ್ತೋ, JDS ಸಿಕ್ಕಾಪಟ್ಟೆ ತಗೊಂಬಿಡ್ತೋ. ಆಮೇಲೆ ಇನ್ನೂ ಒಂದು ಗಮನಿಸಿದ್ವಿ, ಏನು ಗಮನಿಸಿದ್ವಿ ಹೇಳಿ, ಆ ಇತರರು ರೈಟಲ್ಲಿದ್ದಾರಲ್ಲ ಅವರು ಸಿಕ್ಕಾಪಟ್ಟೆ ಓಟ್ಗಳನ್ನು ಈ BJP ಕಾಂಗ್ರೆಸ್ಸು ಅವ್ರಿಗಿಂತ ಎಲ್ಲ ತಗೊಂಬಿಟ್ರೋದು. ಬಟ್ ಲುಕ್ ಎಟ್ ದಿಸ್ ಕಾಂಪಿಟೇಷನ್, ದಿಸ್ ಇಸ್ ಸೋ ಫ್ಯಾಂಟಾಸ್ಟಿಕ್, ದಿಸ್ ಇಸ್ ಡೆಮಾಕ್ರಸಿ ಫಾರ್ ಮಿ. 49% BJP, ಅದರಲ್ಲಿ ನಿಮ್ಗೆ ಎಷ್ಟು, 5,457 ಮತ ಆಯಿತಾ? ಕಾಂಗ್ರೆಸ್ ಎಷ್ಟು, 5,538 ಮತ ನೀವೇನು ಕಾಂಗ್ರೆಸ್ಸು ಹಿರಿ ಹಿಗ್ಬೇಕು ಅಂತಿರೋ, ಅಥವಾ ಓಹೋ ಅನ್ನಬೇಕು ಅಂತಿರೋ, ಅಥವಾ ಏಯ್ ನಾವು ನೋಡ್ರಿ ಆಡಳಿತದಲ್ಲಿ ಇರುವ ಶಾಸಕರನ್ನೇ ನಾವು ಒಂದು ಸ್ವಲ್ಪ ಲೀಡ್ನಲ್ಲಿ ಮುಂದಕ್ಕೆ ಹಾಕಿದ್ದೀವಿ ಅನ್ಬೇಕೋ, ನೀವೇ ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ದ ಡಿಫ್ರೆನ್ಸ್ ಇಸ್ ನಾಟ್ ಇವನ್ 80-90 ಅಲ್ವಾ. JDS 98 ತಗೊಂಡದೆ, ಓವರಾಲ್ ತಗೊಂಡದೆ JDSು, ಇನ್ನೊಂದು 2 ತಗೊಂಡಿದ್ರೆ 100 ಆಗಿರೋದು, ಬಟ್ 98 ತಗೊಂಡದೆ. ಇತರರು 30 ಮತಗಳನ್ನು ತಗೊಂಡಿದ್ದಾರೆ.